ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಪಿ ಯು ಸಿ ಪರೀಕ್ಷೆ ನಾನು ಜನರಲ್ ಆಗಿ ಅಥವಾ ಸ್ವಂತ ವಾಕ್ಯದಿಂದ ಬರ್ತಿದ್ದೀನಿ, ನಾನು ನನಗೆ ಮಾರ್ಕ್ಸ್ನ ಕೊಡ್ತಾರಾ ಪಿ ಯು ಸಿ ಬಿಡೋರು ಅಥವಾ ವ್ಯಾಲ್ಯೂಸ್ ಅವರು ವ್ಯಾಲ್ಯೂಟರ್ ಅವರು ಇಲ್ಲ ಮಾರ್ಕ್ಸ್ನ ಕಟ್ ಮಾಡ್ತಾರಾ ಏನು ಮಾಡ್ತಾರೆ ಅಂತ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರು. ಇದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಗಳು ಕೂಡ ಬರ್ತಾ ಹೋಗ್ತಿದೆ. ಇಲ್ಲಿ ನೋಡ್ಬೋದು ಸ್ವಂತ ವಾಕ್ಯ ಅಥವಾ ಓನ್ ಸೆಂಟೆನ್ಸಲ್ಲಿ ಬರೆದ್ರೆ ಅಂಕಗಳನ್ನು ಪ್ರೊವೈಡ್ ಮಾಡ್ತಾರೆ ಅಂತ ನೀವು ಕೇಳ್ತಾ ಇದ್ದೀರಿ. ನೀವು ನೋಡ್ಬೋದು ಇಲ್ಲಿ ಪಿ ಯು ಸಿ ಬೋರ್ಡವರು ಕೀ ಆನ್ಸರ್ನ ಕೊಟ್ಟಿರ್ತಾರೆ. ಈಗ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಆನ್ಸರನ್ನು ಬರೀತೀರ, ಆದರೆ ಯಾವುದೇ ವಿದ್ಯಾರ್ಥಿಗಳು 100%ಗೆ 100% ಬಂದ್ಬಿಟ್ಟು ಪರ್ಫೆಕ್ಟಾಗಿ ಬರೆಯೋಕ್ಕಾಗೋದಿಲ್ಲ. ಯಾಕಂದರೆ ಬುಕ್ಸಲ್ಲಿ ಏನಿದೆ ಅದೇ ರೀತಿ ಪರ್ಫೆಕ್ಟಾಗಿ ಯಾವುದೇ ವಿದ್ಯಾರ್ಥಿಗಳು ಕೂಡ 100%ಗೆ 100% ಬರೆಯೋದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಓನಾಗಿ ಸ್ವಂತವಾಗಿ ನಮಗೇನು ಗೊತ್ತು ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಏನು ನಾಲೆಜ್ ಇದೆ ಅದ್ರ ರಿಲೇಟೆಡ್ ಕೂಡ ಬರೀತಾರೆ. ಕೆಲವೊಂದು ವಿದ್ಯಾರ್ಥಿಗಳು ವಿಷಯಕ್ಕೆ ತಕ್ಕಂತೆ ಬರೀತಾರೆ, ಇಲ್ಲ ಅದ್ರ ರಿಲೇಟೆಡ್ ಕೂಡ ಬರೀತಾರೆ. ಅವರಿಗೆ ಪಿ ಯು ಸಿ ಬೋರ್ಡ್ ಅವರು ಅಥವಾ ಇವ್ಯಾಲೇಟರ್ ಅವರು ಆರಾಮಾಗಿ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರಿಗೆ ಕೂಡ ಗೊತ್ತಿರುತ್ತೆ ವಿದ್ಯಾರ್ಥಿಗಳು ಯಾವ ಥರ ಸ್ಕಿಲ್ ಇದೆ, ವಿದ್ಯಾರ್ಥಿಗಳು ಯಾವ ರೀತಿ ಬರೀತಾರೆ ಅಂತ ಅದನ್ನು ಮಾರ್ಕ್ಸ್ನ ಕೊಡ್ತಾರೆ. ನೀವು ನಿಮ್ಮ ಕ್ವಶನ್ಗೆ ತಕ್ಕಂತೆ ಅಥವಾ ಕ್ವಶನ್ಗೆ ರಿಲೇಟೆಡ್ ಉತ್ತರವನ್ನು ಮಾತಾಡಬೇಕಾಗುತ್ತೆ. ಬಟ್ ಬೇನೆ ಏನೇನು ಬೇಕಾಬಿಟ್ಟು ಒನಗೆ ಬರೆದ್ರೆ ಅವರು ಮಾರ್ಕ್ಸ್ನ ಕೊಡೋದಿಲ್ಲ. ಕ್ವಶನ್ಗೆ ತಕ್ಕಂತೆ ಕ್ವಶನ್ಗೆ ರಿಲೇಟೆಡ್ ಬರೆದ್ರೆ ನಿಮಗೆ ಆರಾಮಾಗಿ ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಏನು ಭಾಳ ಏನು ಮಾರ್ಕ್ಸ್ನ ಕಟ್ ಮಾಡೋಕೆ ಹೋಗೋದಿಲ್ಲ, ಕಟ್ ಮಾಡಿದ್ರೆ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಅಥವಾ 2 ಅಂಕಗಳನ್ನು ಕೂಡ ಕಟ್ ಮಾಡ್ತಾರೆ. ಏನು ಫುಲ್ಲು ಅರ್ಧಕ್ಕರ್ಧ ಫುಲ್ ಕಟ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಯಾವುದೇ ವಿದ್ಯಾರ್ಥಿ ಯಾವುದೇ ಟಾಪರ್ ವಿದ್ಯಾರ್ಥಿ ಕೂಡ 100%ಗೆ 100% ಬಂದ್ಬಿಟ್ಟು ಶೂರ್ ಆಗಿ ಹೆಂಗಿದೆ ಹಂಗೆ ಯಾರು ಕೂಡ ಬರೆಯೋಕ್ಕಾಗಲ್ಲ. ಕೀ ಆನ್ಸರ್ ಹೆಂಗಿದೆ ಹಂಗೆ ಕೂಡ ಯಾರು ಕೂಡ ಬರೆಯೋಕ್ಕಾಗೋದಿಲ್ಲ. ಸಮ್ ಮಿಸ್ಟೇಕ್ ಮಾಡಿರ್ತಾರೆ, ಸ್ವಲ್ಪ ಓನಾಗಿ ಸ್ವಲ್ಪ ಕ್ರಿಯೇಟಿವಿಟಿ ಆಗಿ ಬರೆದಿರ್ತಾರೆ, ಸ್ವಲ್ಪ ಓನಾಗಿ ಬರೆಯೋದು, ಸ್ವಲ್ಪ ಇನ್ಫಾರ್ಮೇಷನ್ ಬರೆಯೋದು, ಸ್ವಲ್ಪ ಬ್ರೀಫಾಗಿ ಬರೆಯೋದು, ಇಷ್ಟೆಲ್ಲ ಡಿಫ್ರೆಂಟಾಗಿ ಬರೀತಾರೆ. ಅವ್ರಿಗೆ ಕೂಡ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಮಾರ್ಕ್ಸ್ನ ಆರಾಮಾಗಿ ಪ್ರೊವೈಡ್ ಮಾಡ್ತಾರೆ. ವಿದ್ಯಾರ್ಥಿಗಳು ತಲೆಗೆಡಿಸ್ಕೊಬೇಡಿ, ಏನು ಭಾಳ ಮಾರ್ಕ್ಸ್ ಕಟ್ ಮಾಡೋಲ್ಲ, ಕಟ್ ಮಾಡಿದ್ರೆ ಅರ್ಧ 1-2 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ.